ನಿಗಮ ಮಂಡಳಿ ನೇಮಕಕ್ಕೆ ಅಂತಿಮ ಹಂತದ ಸಿದ್ಧತೆ ನಡೆಯತಾ ಇದೆ ನಿಗಮ ಮಂಡಳಿಯ ಸ್ಥಾನ ಯಾರು ಕೊಡಬೇಕು ಎನ್ನುವ ಪಟ್ಟಿ ರೆಡಿ ಆಗ್ತಾ ಇದೆ ಜಿಲ್ಲಾಧ್ಯಕ್ಷರಿಂದ ಮಾಹಿತಿಯನ್ನ ಎಪಿಸಿಸಿ ಕೇಳಿತ್ತು ರೆಫರ್ ಮಾಡ್ತಾರೆ ಅವರು ಜಿಲ್ಲಾಧ್ಯಕ್ಷರು ಕೂಡ ಪ್ರತಿ ಜಿಲ್ಲೆಗೂ ಒಂದೊಂದು ಪಾರ್ಟಿಯಲ್ಲಿ ಅಧ್ಯಕ್ಷರು ಇರ್ತಾರಲ್ಲ ಅವರನ್ನ ಕೆಪಿಸಿಸಿ ಕೇಳಿತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅವರನ್ನ ಕೇಳಿ ಯಾರು ಕೊಡೋಣ ಪಟಿಕೆಟ್ ಅಥವಾ ಅಂದ್ರೆ ಈ ಸ್ಥಾನವನ್ನ ಯಾರು ಕೊಡಬಹುದು ಅಂತ ಕೇಳಿದಾಗ ಇದೀಗ ಕಾರ್ಯಕರ್ತರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿಕೊಂಡು ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಜಿಲ್ಲಾ ಮಟ್ಟದಲ್ಲಿ ಯಾರಿಗೆ ಕೊಡಬೇಕು ನಿಗಮ ಅಥವಾ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಅಥವಾ ಬೇರೆ ಬೇರೆ ಸ್ಥಾನವನ್ನು ಅಂತ ಪ್ರಶ್ನೆ ಕೇಳಲಾಗಿತ್ತು ಇದೀಗ ಇದಕ್ಕೆ ಉತ್ತರ ಕೂಡ ಸಿಕ್ಕಿದೆ ಪಟ್ಟಿಯನ್ನು ಮುಂದಿಟ್ಟುಕೊಂಡು ಮತ್ತೊಮ್ಮೆ ಕೂಡ ಚರ್ಚೆ ಮಾಡಲಾಗಿದೆ ಸುರ್ಜೇವಾಲ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಸಭೆ ನಡೆದಿದೆ ಇದೇ 17ನೇ ತಾರೀಕು ಅಥವಾ 20ನೇ ತಾರೀಕಿನಂದು ಸುರ್ಜೇವಾಲ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಸುರ್ಜೇವಾಲ ಜೊತೆಯಲ್ಲಿ मुख्यमंत्री हागू उपमुख्यमंत्री सभे नडेस्तारे नंतर अंतिम पट्टियन्न तयार माड्तारे कांग्रेस हाईकमांड ओप्पिगे सिक्क नंतरदल्ली पट्टी बिडुगडे आगुत्ते शिवकुमार जोहळ्ळि इद्दारे शिवकुमार जोहळ्ळि मुहूर्त फिक्स आयता इदक्के अंद्रे बहळ दिनगळिंद यावाग विधानसभा चुनावणे नडेदु सचिव संपुट रचने आयतु अदाद मेले सचिव स्थान सिगदे इरतक्कंत शासकर कूगु जोरागित्तु इदु ओंदु भाग एरडनेयदु कार्यकर्तर ओत्तड ಎಲ್ಲಾನು ನೀವು ಶಾಸಕರಿಗೆ ಸಚಿವರಿಗೆ ಕೊಟ್ಟುಕೊಂಡಿದ್ರೆ ನಾವೇನ್ ಮಾಡಿದೀವಪ್ಪ ಕಾರ್ಯಕರ್ತರು ನಾವು ಇಷ್ಟಲ್ಲ ಕಷ್ಟಪಟ್ಟಿದೀವಿ ಅಂತ ಅವರದು ಕೂಡ ಒಂದು ಅಹವಾಲ್ ಇರುತ್ತೆ ಅವರದು ಸೋ ಹಾಗಾಗಿ ಈ ಒಂದು ಪಟ್ಟಿಯಲ್ಲಿ ಇದನ್ನ ಕಾರ್ಯಕರ್ತರು ಡಾಮಿನೇಟ್ ಮಾಡಬಹುದಾ ಅಥವಾ ಸಚಿವ ಸಂಪುಟದ ಸಂತ್ರಸ್ತರು ನಮಗೆ ಸಿಕ್ಕಲಿಲ್ಲ ಇದರಲ್ಲಿ ಸ್ಥಾನ ಆ ಶಾಸಕರು ಇದ್ದಾರಲ್ಲ ಅವರಿಗೆ ಜಾಸ್ತಿ ಮಣೆ ಹಾಕಬಹುದಾ ಕಾಂಗ್ರೆಸ್ ಹೈಕಮಾಂಡ್ ಅಂತ ರಮಕಂತ ಕಳೆದ 2 ತಿಂಗಳಿಂದಲೂ ಕೂಡ ನಿರಂತರವಾಗಿ ಈ ಒತ್ತಡಗಳು ಹೆಚ್ಚಾಗ್ತಾ ಇದೆ ನಿಗಮ ಮಂಡಳಿ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ನಮಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿ ಶಾಸಕರು ಒಂದು ಕಡೆ ಒತ್ತಡವನ್ನ ಹಾಕಿದ್ರೆ ಕಾರ್ಯಕರ್ತರು ಕೂಡ ಪಕ್ಷಕ್ಕಾಗಿ ಹಲವು ವರ್ಷಗಳಿಂದ ದುಡಿತಾ ಇದ್ದೀವಿ ನಮಗೆ ಯಾವುದೇ ಸ್ಥಾನಮಾನಗಳನ್ನ ಕೊಟ್ಟಿಲ್ಲ ಅಂತ ಹೇಳಿ ಅವರು ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ ಮೊನ್ನೆ ವೇಣುಗೋಪಾಲ್ ಸುರ್ಜೇವಾಲ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನ ನಡೆಸಿದ್ರು ಆಗ ನೀವು ಸರಿಯಾದಂತ ಒಂದು ಪಟ್ಟಿಯನ್ನ ನಮಗೆ ಮುಂದೆ ಕಳಿಸ್ಕೊಡಿ ನಾವು ಅದಕ್ಕೆ ಸಿಗ್ನಲ್ ಅನ್ನು ಕೊಡ್ತೇವೆ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತೇವೆ ಅನ್ನುವಂತ ಭರವಸೆಯನ್ನ ಹೈಕಮಾಂಡ್ ನಾಯಕರು ಇಬ್ರು ಕೂಡ ಭರವಸೆಯನ್ನ ಕೊಟ್ಟಿದ್ರು ಹಾಗಾಗಿ ಈಗ 17 ಇಲ್ಲವೇ 20 ರಂದು ಸುರ್ಜೇವಾಲ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಯಾಕೆಂದ್ರೆ ಇಲ್ಲಿ ಅವರಿಗೆ ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಯ ಉಸ್ತುವಾರಿಯನ್ನ ಸುರ್ಜೇವಾಲ ಅವರು ವಹಿಸಿಕೊಂಡಿದ್ರು ಈಗ 17 ರಂದು ಇಲ್ಲಿಗೆ ಬಂದ ನಂತರ ಈಗಾಗಲೇ ಪಟ್ಟಿ ಕೂಡ ರೆಡಿ ಆಗಿದೆ ಇದೆ ಮೊದಲ ಬಾರಿಗೆ ಜಿಲ್ಲಾಧ್ಯಕ್ಷರಿಗೆ ಸೂಚನೆಯನ್ನ ಕೊಟ್ಟು ನೀವು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕರ್ತರ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸಿ ಯಾರಿಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶವನ್ನ ಮಾಡ್ಕೊಡಬೇಕು ಅದರ ಒಂದು ಪಟ್ಟಿಯನ್ನ ಕೊಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ರು ಯಾಕೆಂದ್ರೆ ಇದು ಮೊದಲು ಇಲ್ಲೇ ನಿರ್ಧಾರ ಆಗ್ತಾ ಇತ್ತು ಪಿಸಿಸಿ ಪ್ರೆಸಿಡೆಂಟ್ ಯಾರಾಗ್ತಾ ಇದ್ರು ಅಥವಾ ಮುಖ್ಯಮಂತ್ರಿಗಳು ಯಾರಿರ್ತಾ ಇದ್ರು ಇಬ್ಬರೇ ಕೂತು ಇಂಥವರಿಗೆ ಕೊಡೋಣ ಇಂಥವರಿಗೆ ಬಿಡೋಣ ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರು ಕಾರ್ಯಕರ್ತರ ಅಭಿಪ್ರಾಯವನ್ನ ಹಿಂದೆ ಸಂಗ್ರಹ ಮಾಡ್ತಾ ಇರಲಿಲ್ಲ ಆದರೆ ಈ ಬಾರಿ ಕಾರ್ಯಕರ್ತರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆಯನ್ನ ಕೊಡಲಾಗಿದೆ ಯಾಕೆಂದ್ರೆ ಪಕ್ಷದಲ್ಲಿ ದುಡಿಯುವಂತವರು ಅವರು ಲೋಕಸಭಾ ಚುನಾವಣೆಯಲ್ಲಿ ನಾವು 20 ಸೀಟುಗಳು ಗೆಲ್ಲಬೇಕು ಅನ್ನುವಂತ ಗುರಿಯನ್ನ ಇಟ್ಕೊಂಡಿದ್ದೇವೆ ಹಾಗಾಗಿ ಕಾರ್ಯಕರ್ತರ ಸಹಕಾರ ಇಲ್ಲದೆ ನಾವು ಆ ಗುರಿಯನ್ನ ರೀಚ್ ಆಗೋದಕ್ಕೆ ಕಷ್ಟ ಅನ್ನುವಂತ ಕಾರಣಕ್ಕೆ ಈ ಕಾರ್ಯಕರ್ತರ ಅಭಿಪ್ರಾಯಗಳಿಗೆ ಹೆಚ್ಚಿನ ಒತ್ತನ್ನ ಕೊಡಲಾಗ್ತಾ ಇದೆ ಆ ಕಾರಣಕ್ಕೆ ಜಿಲ್ಲಾಧ್ಯಕ್ಷರಿಗೆ ಸೂಚನೆಯನ್ನ ಕೊಡಲಾಗಿತ್ತು ಈಗ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರ ಅಭಿಪ್ರಾಯವನ್ನ ಸಂಗ್ರಹಿಸಿ ಯಾರಿಗೆ ಕೊಡಬಹುದು ಅನ್ನುವಂತ ಒಂದು ಪಟ್ಟಿಯನ್ನ ಈಗಾಗಲೇ ಕೆಪಿಸಿಸಿ ಗೆ ಸಲ್ಲಿಕೆ ಮಾಡಿದ್ದಾರೆ ಈ ಪಟ್ಟಿಯನ್ನ ಮುಂದಿಟ್ಟುಕೊಂಡು ಸುರ್ಜೇವಾಲ ಡಿಕೆ ಶಿವಕುಮಾರ್ ಹಾಗೆ ಮುಖ್ಯಮಂತ್ರಿಗಳು ಅದರಲ್ಲಿ ಕೆಲವರ ಹೆಸರನ್ನ ಅಂತಿಮ ಮಾಡುವಂತ ಒಂದು ಸಾಧ್ಯತೆಗಳಿದೆ ಸುಮಾರು 25 ಕ್ಕೂ ಹೆಚ್ಚು ಶಾಸಕರಿಗೆ ಪ್ರಮುಖ ನಿಗಮ ಮಂಡಳಿಗಳನ್ನ ಕೊಡೋದು ಉಳಿದಿರುವಂತ ನಿಗಮ ಮಂಡಳಿಗಳು ಏನಿದೆ ಸುಮಾರು 183 ನಿಗಮ ಮಂಡಳಿಗಳಿದೆ ಹಾಗಾಗಿ ಆ ಉಳಿದಿರುವಂತದನ್ನ ಕಾರ್ಯಕರ್ತರು ಮತ್ತೆ ಮುಖಂಡರುಗಳಿಗೆ ಕೊಡೋಣ ಅನ್ನುವಂತ ಲೆಕ್ಕಾಚಾರ ಈಗ ಕಾಂಗ್ರೆಸ್ ನಾಯಕರಲ್ಲಿದೆ ಹಾಗಾಗಿ 17 ಇಲ್ಲವೇ 20 ರಂದು ಇದಕ್ಕೆ ಅಂತಿಮ ಮುಹೂರ್ತ ಫಿಕ್ಸ್ ಆಗುವಂತೆ ಕಾಣಿಸ್ತಾ ಇದೆ ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ